ಈ ಸಮರ್ಥ ಎಮೋಷನಲ್ ಆಗಿ ಅತ್ತೆಗೆ ಭರವಸೆ ಕೊಟ್ನೋ ಅಥವಾ ಅವನಿಗೆ ನಿಜವಾಗ್ಲೂ ಪ್ರೂಫ್ ಸಿಕ್ಕಿದೆಯೋ ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಆದರೆ ಒಂದಂತೂ ನಿಜ ಈ ಸಮರ್ಥ ಕವಿತ ಮೇಲೆ ಸಿಡಿ ಸಿಡಿ ಅಂತಿದ್ದಾನೆ ಕಾರಣ ಕೇಳಕ್ಕೆ ಹೋದ್ರೆ ನನ್ನ ಮೇಲೆ ಇನ್ನೂ ಕೋಪ ಮಾಡ್ಕೋತಾನೆ ಅದೇನು ಅಂತ ತಿಳ್ಕೊಂಡಿಲ್ಲ ಅಂದ್ರೆ ಈ ಕವಿತ ನನಗೆ ಬ್ಲ್ಯಾಕ್ ಮೇಲ್ ಮಾಡಿ ಸಾಯ್ತಾಳೆ ಅದಿಲ್ಲ ಅಂತ ಹಾಳಾಗೋಗ್ಲಿ ನಾನು ಇಲ್ಲ ಇಲ್ಲ ನಾನು ಯಾವುದಾದ್ರೂ ಒಂದು ಕಡೆ ಫಿಕ್ಸ್ ಆಗಬೇಕು ಹಾಗೆ ನೋಡಕೋದ್ರೆ ನಾನು ಸಮರ್ಥ ಕಡೆ ಹೋಗೋದೇ ಬೆಟರ್ ಅಂತ ಅನಿಸ್ತಾ ಇದೆ ಬಟ್ ಯಾವುದೇ ಕಾರಣಕ್ಕೂ ಆ ಮಿಥುನ್ ಮತ್ತೆ ರಾಶಿ ಮನೆ ಕಾಲ್ ಇಡದೇ ಇರೋ ತರ ನೋಡ್ಕೋಬೇಕು ಬಟ್ ಅದು ಹೇಗೆ ಗೊತ್ತು ಏನು ಹೊಳಿತಾನೆ ಇಲ್ಲ ನನಗೆ ಯಾಕೆ ಈ ಕವಿತಾ ತರ ಕ್ರಿಮಿನಲ್ ಐಡಿಯಾಸೆ ಬರಲ್ಲ ನಿನ್ನಂತ ವೇಸ್ಟ್ ಪೀಸ್ನ ನಾನು ಜಗತ್ತಲ್ಲೇ ನೋಡಿಲ್ಲ ನೀನ್ ಹೀಗೆ ಮಾಡಿದ್ರೆ ಖಂಡಿತವಾಗ್ಲೂ ನಾನು ನಿಂಗೆ ಸಪೋರ್ಟ್ ಮಾಡಲ್ಲ ಹೇಳ್ತಾ ಇದೀನಿ ಎಲ್ಲ ಆಫೀಸ್ ಕೆಲಸನು ನೀನೇ ಮಾಡಬೇಕಾಗುತ್ತೆ ಅಯ್ಯೋ ಕವಿತಾ ಅವರೇ ಹೀಗೆಲ್ಲ ಮಾತಾಡಬೇಡಿ ಪ್ಲೀಸ್ ಆ ಬಾಬು ಯಾಕೆ ಅಷ್ಟೊಂದು ಕಾನ್ಫಿಡೆಂಟ್ ಆಗಿದಾನೆ ಅದನ್ನ ತಿಳ್ಕೊಂಡು ನೀನು ಯಾಕೆ ನನಗೆ ಹೇಳ್ತಾ ಇಲ್ಲ ಅದ ಹೇಗೆ ತಿಳ್ಕೊಳ್ಳಿ ಅವ ನನ್ನ ಮುಖ ಕೂಡ ನೋಡ್ತಿಲ್ಲ ಇನ್ನ ಅವನು ಸೀಕ್ರೆಟ್ ಹೇಳ್ತಾನ ನೋಡು ನೀನ್ ಏನ್ ಮಾಡ್ತೀಯೋ ಹೇಗೆ ಮಾಡ್ತೀಯೋ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಸತ್ಯ ನನಗೆ ಗೊತ್ತಾಗಬೇಕು ಅಷ್ಟೇ ಇದಕ್ಕಿದ್ದಾಗೆ ಅವನು ನನಗೆ ಡೈರೆಕ್ಟ್ ಆಗಿ ಫೈಟ್ ಮಾಡ್ತಿದಾನೆ ಅಂದ್ರೆ ಇಲ್ಲೇನೋ ವಿಷಯ ಇದೆ ಅದೇನ್ ಎವಿಡೆನ್ಸ್ ಸಿಕ್ಕಿದ್ಯೋ ಏನ್ ಆಗ್ತಿದ್ಯೋ ನನಗಂತೂ ಒಂದು ಗೊತ್ತಾಗ್ತಿಲ್ಲ ಛಾ ಹಾ ಅದೇ ಲೊಕೇಶನ್ ಬಂದಿದ್ದೀರಾ ಓಕೆ ಡ್ರೈವರ್ ಬಂದಿದ್ದಾರಂತೆ ನಾವಿನ್ ಹೊರಡ್ತೀವಿ ನೀವು ಇದೆ ಡಾಕ್ಯುಮೆಂಟ್ಸ್ ಅಲ್ವಾ ನಾನು ಅಪ್ಪಿ ಸೀಟ್ ಹಿಂದೆ ಇಟ್ಟಿದ್ದೀನಿ ಅಂದಿದ್ದು ಇದೆ ಥ್ಯಾಂಕ್ ಯು ಸೋ ಮಚ್ ನಾನು ಇನ್ ಬರ್ತೀನಿ ಸರಿ ಆಗಾಗ ಬರ್ತಾ ಇರಿ ಆಮೇಲೆ ಲಹರಿ ಅವರು ಬೇರೆ ಪ್ರೆಗ್ನೆಂಟ್ ಅಲ್ವಾ ಈ ಟೈಮ್ ಅಲ್ಲಿ ಎಷ್ಟೇ ಕೇರ್ ತಗೊಂಡ್ರು ಕಡಿಮೆನೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳಿ ಬಸರಿ ಬಯಕೆ ಹೇಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ ಆದರೆ ತುಂಬ ವಿಚಿತ್ರವಾಗಿರುತ್ತಂತೆ ನೀವು ಅದನ್ನೆಲ್ಲ ತಿಳ್ಕೊಂಡು ಈಡೇರಿಸಬೇಕು ಇಲ್ಲದಿದ್ರೆ ಹೆರಿಗೆ ಕಷ್ಟ ಆಗುತ್ತಂತೆ ತುಂಬ ಥ್ಯಾಂಕ್ಸ್ ರಾಶಿ ಅವರೇ ನೀವು ನಮಗೆ ತುಂಬ ಇಷ್ಟ ಆದ್ರಿ ಖಂಡಿತ ಹೋಲಿ ಪಾರ್ಟಿಗೆ ಬರಬೇಕು ಹಾ ಟ್ರೈ ಮಾಡ್ತೀವಿ ಟ್ರೈ ಎಲ್ಲ ಏನಿಲ್ಲ ಖಂಡಿತ ಬಂದೇ ಬರ್ತೀವಿ ನಾನು ಅಷ್ಟೇ ಹೋಲಿ ಅಡಿ ತುಂಬ ವರ್ಷಗಳಾಯ್ತು ಹಾ ಸರಿ ನಾವು ಇನ್ನು ಬರ್ತೀವಿ ಓಕೆ ಬೈ ಫಾರ್ ಇಶಾನ್ ಬೈ 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 ಬೈ